ಒಂದು 20 ವರ್ಷದ ಹಿಂದೆ ನಾನು ಮಂತ್ರಿ ಇದ್ದೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ. ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಬೆಂಗಳೂರಿಗೆ. ಆಗ ಗವರ್ನರ್ ಸಭೆಯಲ್ಲಿ ಮನೆಯಲ್ಲಿ ಊಟಕ್ಕೆ ಕರೆದಿದ್ದರು. ನಾನು ಕೇಳಿದೆ, ವಾಟ್ ಮೇಡ್ ಯು ಟು ಕಮ್ ಟು ಬ್ಯಾಂಗ್ಳೂರ್ ಅಂತ ಹೇಳಿ ಆ ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಕೇಳಿದೆ. ಆತ ಹೇಳಿದ್ರು ವಿಶ್ವದ ಅಮೆರಿಕಾ ಹೋಗಿದ್ರಂತೆ, ಅಲ್ಲೋಗಿ ಸಿಲಿಕಾನ್ ವ್ಯಾಲಿಗೆ ಹೋಗಿದ್ರಂತೆ. ಸಿಲಿಕಾನ್ ವ್ಯಾಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಏನೋ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ ಹೋದ್ರಂತೆ. ಮೂರು ಜನ 3 ದಿನ ಅಲ್ಲಿದ್ದರಂತೆ. ಸುಮಾರು 1,000,000,000 ರೂಪಾಯಿ ವ್ಯವಹಾರ ಆ ನೆದರ್ಲ್ಯಾಂಡ್ ದೇಶಕ್ಕೂ ಅಮೆರಿಕಾ ದೇಶಕ್ಕೂ ಒಂದು ಅಗ್ರಿಮೆಂಟ್ ಅವ್ರು ಮಾಡಬೇಕಾಗಿತ್ತಂತೆ. ಅಗ್ರಿಮೆಂಟ್ ಮಾಡೋಂತ ಸಂದರ್ಭದಲ್ಲಿ ಆಮೇಲೆಲ್ಲ ನೋಡೋದಂತೆ ಎಲ್ಲ ಲೆಕ್ಕಾಚಾರ ಆಯ್ತಂತೆ. ಅವರ ಸಿಬ್ಬಂದಿಯವರೆಲ್ಲ ಇದ್ರು, ಮಾತಾಡ್ತಾ ಇದ್ರು, ಸ್ಟಾಫ್ ಎಲ್ಲ ಇದ್ರು. 3 ದಿನ ಆದ್ರು ಎಲ್ಲರೂ ಕೇಳಂತೆ, ಎಲ್ಲಿಯವರು 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 ನೀವು ಅಂತ. ಎಲ್ಲ ನಾವು ಭಾರತದವರು, ಭಾರತದವರು. ಮೊದಲನೇ ದಿನ, ಎರಡನೇ ದಿನ ನೀವು ಎಲ್ಲಿಯವರು ಎಲ್ಲಿಯವರು ಅಂತ. ಎರಡನೇ ದಿನ ನಾವೆಲ್ಲ ಭಾರತದಲ್ಲಿ ಕರ್ನಾಟಕದವರು ಅಂತ. ಕರ್ನಾಟಕದಲ್ಲಿ ಎಲ್ಲಿಯವರು ಅಂದ್ರೆ ಬೆಂಗಳೂರಲ್ಲಿ ಅಂತಂದ್ರೆ ಅವ್ರು ನೇರವಾಗಿ ಅಲ್ಲಿ ಬೇಡ ಅಂತೇಳಿ ಬಿಸ್ನೆಸ್ ಡೈರೆಕ್ಟ್ ಆಗಿ ಮಾಡೋಣ ಅಂತೇಳಿ ಬೆಂಗಳೂರಿಗೆ ಬಂದು ಇನ್ಫೋಸಿಸ್ ವಿಪ್ರೋ ಜೊತೆ ಸೇರಿ ಆವತ್ತಿನ ಕಾಲದಲ್ಲಿ 160 ಕೋಟಿ ರೂಪಾಯಿ ಬಿಸ್ನೆಸ್, ಬರೀ 40 ಕೋಟಿ ರೂಪಾಯಿಗೆ ಬೆಂಗಳೂರಲ್ಲಿ ಅಗ್ರಿಮೆಂಟ್ ಸೈನ್ ಮಾಡಿದೆ. ಇವತ್ತು ಗವರ್ನರ್ ಅವರು ಊಟ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ನಡೀತಾ ಇತ್ತು. ಬೆಂಗಳೂರು ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ರು. ಫೌಂಡೇಶನ್ ಸ್ಟೇ ಅಷ್ಟು ಸ್ಟೋನ್ ಹಾಕ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಒಂದು ಕಾಲ ಇತ್ತು ವರ್ಲ್ಡ್ ಲೀಡರ್ಸ್, ಎಲ್ಲ ಮೊದಲು ಫಸ್ಟ್ ದೆಹಲಿಗೆ ಬರೋರು, ದೆಹಲಿಯಿಂದ ಬಂದು ಚೆನ್ನೈಗೆ ಹೋಗೋರು, ಮುಂಬೈಗೆ ಹೋಗೋರು, ಕಲ್ಕಟ್ಟಾ ಹೋಗೋರು, ಬೆಂಗಳೂರಿಗೆ ಬರೋರು, ಹೈದರಾಬಾದ್ಗೆ ಹೋಗೋರು. ಈಗ ಅಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಕಾರಣ ಕರ್ನಾಟಕದಲ್ಲಿರುವಂತ ಆಳ್ತ, ಇಲ್ಲಿರುವಂತ ಒಂದು ಪುಣ್ಯ ಭೂಮಿ ಕಟ್ಟಂತ ಜನ ಅವತ್ತಿನ ಆಳ್ತ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಅವರು ಒಂದೆರಡು ಮಾತಾಡೋದು. ಸೊ ವಿಶ್ವದ ನಾಯಕರುಗಳು ಮೊದಲು ದೆಹಲಿಗೆ ಹೋಗೋದು ಬಂದು ಇವತ್ತು ಬೆಂಗಳೂರು ಬರ್ತಾ ಇದೆ ಅಂತಂದ್ರೆ 3 ಕೆಗಳನ್ನು ನೆನೆಸ್ಕೊಳ್ಳಿ ಅಂತ ನಾನು ಹೇಳಿದೆ. ಯಾವ್ದಪ್ಪ ಅಂತಂದ್ರೆ ಬೆಂಗಳೂರು ಕಟ್ಟಂತ ಕೆಂಪೇಗೌಡ, ವಿಧಾನಸೌಧ ಕಟ್ಟಂತ ಕೆಂಗಲ್ ಹನುಮಂತಯ್ಯ, ಇಂಟರ್ನ್ಯಾಷನಲ್ ಸಿಟಿ ಮಾಡಿದಂತ ಎಸ್ ಎಂ ಕೃಷ್ಣರವ್ರನ್ನ ನೆನೆಸ್ಕೊಡಿ ಅಂತ ಅವತ್ತು ಮಾತನ್ನ ನಾನು ಹೇಳಿದೆ. ನಾನು ರಾಜಕಾರಣಕ್ಕೆ ನಾನು ಮಾತಾಡ್ತೇನೆ. ಕುಮಾರಸ್ವಾಮಿ ಅವರು ಕೂಡ ಸುವರ್ಣಸೌಧಕ್ಕೆ ಅಡಿಪಾಯ ಹಾಕಿದ್ರು. ಏನ್ ಮಾಡ್ತೀರಿ ದುರ್ದೈವ, ಕೆಂಗಲ್ ಹನುಮಂತನವರು ಕೂತ್ಕೊಳಕ್ ಆಗ್ಲಿಲ್ಲ ವಿಧಾನಸೌಧ ಕಟ್ಟಿ, ವಿಕಾಸ ಸೌಧ ಕಟ್ಟಿ ಕೃಷ್ಣನು ಕೂಡ ಕೂತ್ಕೊಳಕ್ ಆಗ್ಲಿಲ್ಲ, ಸುವರ್ಣಸೌಧ ಕಟ್ಟಿ ಕುಮಾರಸ್ವಾಮಿ ಅವರು ಕೂತ್ಕೊಳಕ್ ಆಗ್ಲಿಲ್ಲ. ಇದು ನಮ್ಮ ಒಕ್ಕಲಿಗರ ಹಣೆ ಬರ ಇದು. ಸೊ ಇದನ್ನ ಯಾವ ರೀತಿ ಸರಿ ಮಾಡಬೇಕು ಅನ್ನೋದು ನಿಮ್ ಕೈಲಿದೆ ಹೊರತು, ಸ್ವಾಮೀಜಿಗಳ ಕೈಲೇ ಇದೆ ಹೊರತು ನಮ್ ಕೈಲಿ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.